ಅಮೋಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಟೌನ್ ಹಾಲ್ ವೃತ್ತದ ಬಳಿ ದಲಿತ ಸಂಘರ್ಷ ಸಮಿತಿಯಿಂದ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವಿಚಾರವಾಗಿ ಮಹತ್ವದ ತೀರ್ಪನ್ನ ನೀಡಿದೆ ಅಂತ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ರಾಜ್ಯದ ಬಿಜೆಪಿ ಸರ್ಕಾರ ಒಳ ಮೀಸಲಾತಿಯ ಬಗ್ಗೆ ಅವಸರದಲ್ಲಿ ತೀರ್ಮಾನ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿತ್ತು. ಪರಿಶಿಷ್ಟ ಜಾತಿಯೊಳಗಿನ ಮೀಸಲಾತಿಯನ್ನ ಸಂವಿಧಾನ ತಿದ್ದುಪಡಿಯ ಮೂಲಕ ಅನುಷ್ಠಾನಗೊಳಿಸಬಹುದು ಅಂತ ಕೇಂದ್ರ ಸರ್ಕಾರವೇ ರಚಿಸಿದ್ದ ಉಷಾ ಮೆಹ್ರಾ ಸಮಿತಿ ಸ್ಪಷ್ಟವಾಗಿ ತಿಳಿಸಿದ್ರು. ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ತೀರ್ಮಾನವನ್ನ ಕೈಗೊಳ್ಳದೆ ಮೂಲೆಗೆ ಸರಿಸಿತು ಅಂತ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಬಿಜೆಪಿ ಸರ್ಕಾರವನ್ನ ಟೀಕಿಸಿ, ಜೊತೆಗೆ ಎರಡು ಸರ್ಕಾರಗಳಿಂದಲೂ ಒಳ ಮೀಸಲಾತಿ ಕುರಿತು ಪ್ರಸ್ತಾವನೆಗಳು ಸಲ್ಲಿಕೆಯಾಗಿದ್ವು, ಹಾಗಾಗಿ ಯಾರನ್ನ ದೂರುವುದು ಬೇಡ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 40 ವರ್ಷಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಕ್ಕಂಥ ನ್ಯಾಯಾಧೀಶರಿಗೆ ಮತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಬೆಂಬಲಿಸಿರ್ತಕ್ಕಂಥ ಎಲ್ಲ ಪಕ್ಷಗಳಿಗೆ ನಾನು ಅಭಿನಂದಿಸ್ತೀನಿ. ಯಾಕಂತಂದರೆ ನಿಜವಾದ ಶೋಷಿತ ಜನಾಂಗವನ್ನು ಗುರುತಿಸುವಲ್ಲಿ ನ್ಯಾಯಾಂಗರು ನ್ಯಾಯಾಧೀಶರು ಒಂದು ನ್ಯಾಯ ಕೊಡಿ. ಯಾಕಂದರೆ ಇವತ್ತು ಈ ಸಮಾಜದಲ್ಲಿ ಅಸ್ಪೃಶ್ಯತೆ ಜನಾಂಗ, ಈ ಅಸ್ಪೃಶ್ಯತೆ ಜನಾಂಗಕ್ಕೆ ಅಂತಂತಂದರೆ ಇವತ್ತಿಗೂ ನನ್ನನ್ನು ಊರಿಂದ ಹೊರಗಿಟ್ಟವ್ರೆ, ಕೇರಿಂದ ಹೊರಗಿಟ್ಟವ್ರೆ, ಶೈಕ್ಷಣಿಕದಿಂದ ಹೊರಗಿಟ್ಟವ್ರೆ, ಡಾಕ್ಟರಿಂದ ಹೊರಗಟ್ಟಿದ್ರೆ, ಸರ್ಕಾರದಿಂದ ಹೊರಗಿಟ್ಟವ್ರೆ, ಆಮೇಲೆ ಒಬ್ಬ ಗ್ರಾಮ ಪಂಚಾಯಿತಿಯ ಮೆಂಬರು ಸಹ ಕೆಲವು ಜಾತಿಗಳಲ್ಲಿ ಆಗಿಲ್ಲ. ಇದನ್ನ ಮನಗಂಡು ಇವತ್ತು ಸಾಕಷ್ಟು ಜಾತಿಗಳು, ಎಸ್ ಸಿ ಜಾತಿಲೇ ಆಗಿರ್ಬೋದು, ಬಲಾಢ್ಯ ಜಾತಿಗಳು ಏನಿದೆ ಅವೆಲ್ಲನ ಸಿಂಹ ಸ್ವಪ್ನದ ಪಾಲನೆ ಪಡೆದಾನೆ. ಈ ಹೋರಾಟ ಸಮಿತಿ ಎಲ್ಲನ್ನ ಸ್ನೇಹಿತರು, ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಹೋರಾಟಗಾರರು, ಹಿರಿಯರು ಈ ಒಂದು ಮುಂಚೂಣಿ ಘಟ್ಟದಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ಏನು ಐತಿಹಾಸಿಕ ತೀರ್ಪು ಬಂದಿದೆ ಅದನ್ನು ಅತ್ಯಂತ ಮುಕ್ತ ಕಂಠದಿಂದ ನಾನು ಶ್ಲಾಘಿಸ್ತಾ ಇದ್ದೀವಿ ಮತ್ತು ಸ್ವಾಗತಿಸ್ತಾ ಇದ್ದೀವಿ. ಈ ನಡೆಯಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸದಾಶಿವ ಆಯೋಗವನ್ನು ರಚನೆ ಮಾಡಿದರು. ಆಯೋಗದ ಮುಖೇನ ಹೋರಾಟದ ಇದು ಶುರುವಾಗುತ್ತೆ. ಮೊನ್ನೆ ನಡೆದಂಥ ಏನು ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಚಿತ್ರದುರ್ಗದಲ್ಲಿ ನಡೆದಂಥ ಎಸ್ ಸಿ ಎಸ್ ಟಿ ಐಕ್ಯತಾ ಸಮಾವೇಶದಲ್ಲೂ ಸಮೇತ ನಮ್ಮ ಪ್ರಣಾಳಿಕೆಯಲ್ಲಿ ಆ ಒಂದು ವಿಷಯವನ್ನು ಸೇರಿಸಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ವಿಚಾರವನ್ನು ಸೇರಿಸಿ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಅವರು ಆ ಸೇರಿಸಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿದರೆ, ಆ ನಿಟ್ಟಿನಲ್ಲಿ ಇವತ್ತೇನು ಸುಪ್ರೀಂ ಕೋರ್ಟ್ನ ಏನು ನಿರ್ಣಯ ಬಂದಿದೆ ಆ ನಿರ್ಣಯವನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಜಾರಿ ತರ್ತಾರೆ ಅಂತ ನಾನಂತೂ ಹೇಳ್ತಾ ಇದ್ದೀನಿ. ಈಗ ಒಳ ಮೀಸಲಾತಿಗೆ ಏನಾದರೂ ಬೇರೆ ಪಕ್ಷಾತೀತವಾಗಿ ಏನಾದರೂ ವಿರೋಧಗಳು ಇದಾವೆ? ಯಾವ ಪಕ್ಷಾತೀತದಲ್ಲೂ ಇವತ್ತು ವಿರೋಧಗಳಿಲ್ಲ. ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಪರವಾಗಿದೆ, ಎಲ್ಲ ನಾಯಕರು ಅದು ಪರವಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಮುಖಂಡರುಗಳು ಮಾದಿಗ ಜನಾಂಗದ ಎಲ್ಲರ ಹೋರಾಟಕ್ಕೆ, ಪಾದಯಾತ್ರೆಗಳಿಗೆ, ಪ್ರತಿಭಟನೆಗಳಿಗೆ, ಸಾವು ನೋವುಗಳಿಗೆ ನಿನ್ನೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಹಾಗೆಯೇ ತೆಲಂಗಾಣ ಸರ್ಕಾರದಂತೆ ಕರ್ನಾಟಕದಲ್ಲಿಯೂ ಈಗಲೇ ಜಾರಿಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಇವತ್ತು ಸಾಮಾಜಿಕ ನ್ಯಾಯ ಪರಿಕಲ್ಪನೆಯ ಒಳ ಮೀಸಲಾತಿ ಪರವಾದ ತೀರ್ಪನ್ನು ಏನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ನಾವು ಈ ಸುಪ್ರೀಂ ಕೋರ್ಟ್ನ ನಿರ್ಣಯವನ್ನು ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿ ಏನು ಸುಮಾರು 3 ದಶಕಗಳ ಹೋರಾಟದ ಪ್ರತಿಫಲವಾಗಿ ಈ ಒಳ ಮೀಸಲಾತಿ ವರ್ಗೀಕರಣ ಆಗೈತೆ. ಹಾಗಾಗಿ ನಾವು ರಾಜ್ಯದ ಎಲ್ಲ ಮಾದಿಗ ಪರ ಹೋರಾಟಗಾರರಿಗೆ, ದಲಿತ ಪರದ ಹೋರಾಟಗಾರರಿಗೆ ಹಗಲು ರಾತ್ರಿ ತಮ್ಮ ಮನೆಯನ್ನು ಬಿಟ್ಟು ಈ ಒಂದು ಒಳ ಮೀಸಲಾತಿಯನ್ನು ಪಡೆಯಲೇಬೇಕು ಅಂತ ಹೇಳಿ ಪಣತೊಟ್ಟು ನಾವು ಎಲ್ಲ ಬೀದಿಗಳಲ್ಲಿ ಹೋರಾಟ ಮಾಡಿದಂಥ ಎಲ್ಲ ರಾಜ್ಯದ ನನ್ನ ಒಡನಾಡಿ ಹೋರಾಟಗಾರರಿಗೆ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಏನು ಇವತ್ತು 3 ದಶಕಗಳ ಹೋರಾಟದಿಂದ ನಾವು ಮಂದಾಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಮಾದಿಗ ದಂಡೋರ ಎಂಬ ಸಂಘಟನೆಯಡಿಯಲ್ಲಿ ನಾವು ಮಾದಿಗರ ಹೆಸರಿನಲ್ಲಿ ಹೋರಾಟ ಏನು ಮಾಡಿದ್ವು, ಇವತ್ತು 2004 ಇಸವಿನಲ್ಲಿ ನಮ್ಮ ಎಸ್ ಎಂ ಕೃಷ್ಣರವರ ಸರ್ಕಾರ ಇದ್ದಾಗ ಎನ್ ವೈ ಹನುಮಂತಪ್ಪ ನೇತೃತ್ವದ ಆಯೋಗವನ್ನು ರಚನೆ ಮಾಡ್ತು, ತದನಂತರ ವಿ ಎಸ್ ಮಳಿಮಠ ಆಯೋಗವನ್ನು ರಚನೆ ಮಾಡ್ತು. ಇದಕ್ಕೆ ಪ್ರತಿಫಲವಾಗಿ ನಂತರ ಬಂದಂತಹ ಎ.ಜೆ. ಸದಾಶಿವರವರು ಇದರ ಬಗ್ಗೆ ಕೂಲಂಕುಷವಾಗಿ ರಾಜ್ಯದೆಲ್ಲೆಡೆ ಸುತ್ತಾಡಿ ಒಂದು ನ್ಯಾಯಯುತವಾದಂತಹ ವರದಿಯನ್ನು ಏನು ಸರ್ಕಾರಕ್ಕೆ ಸಲ್ಲಿಸ್ತು ಆ ಸರ್ಕಾರದ ಪರವಾಗಿ, ಮತ್ತು ಅದೇ ರೀತಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಚಿತ್ರದುರ್ಗದಲ್ಲಿ ನಡೆದಂತಹ ಐಕ್ಯತಾ ಸಮಾವೇಶದಲ್ಲಿ ಏನು ನಿರ್ಣಯ ತೆಗೆದುಕೊಂಡು ವಿಧಾನ ಪರಿಷತ್ನಲ್ಲಿ 4ನೇ ಪ್ರಣಾಳಿಕೆಯನ್ನು ಏನು ಸೇರಿಸ್ತು, ಹಾಗಾಗಿ ಇದಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದವರ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲ ಈ ಒಳ ಮೀಸಲಾತಿಯ ಪರವಾಗಿತ್ತು. ಅದನ್ನು ಇವತ್ತು ಏನು ಸುಪ್ರೀಂ ಕೋರ್ಟು ಎತ್ತಿಡಿದಿದೆ, ನಾವು ಸುಪ್ರೀಂ ಕೋರ್ಟ್ಗೆ ಮತ್ತು ಇದನ್ನು ಹೋರಾಟ ಮಾಡಿದಂಥ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಧನ್ಯವಾದಗಳನ್ನ ಹೇಳಿಸ್ತಾ ಆ ಪ್ರಶ್ನೆನೇ ಬರೋಕ್ಕೆ ಸಾಧ್ಯ ಏನಿಲ್ಲ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಕಟ್ ಆ್ಯಂಡ್ ಕ್ಲಿಯರಾಗಿ ಹೇಳಿದೆ,
ನಿನ್ನೆ ನಮ್ಮ ತೆಲಂಗಾಣದ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ ಇಡೀ ದೇಶದಲ್ಲಿ ನಾನೇ ಮೊದಲ ಬಾರಿಗೆ ಜಾರಿಗೆ ತರ್ತೀನಿ ಅಂತ. ಅಂತಹ ಆಕಾಂಕ್ಷೆ, ಅಂತಹ ಆತ್ಮಾಭಿಮಾನ, ಅಂತಹ ಶಕ್ತಿ ಸಿದ್ದರಾಮಯ್ಯಗೆ ಬರಲಿ ಅಂತ ನಾನು ಹೇಳ್ತೀನಿ. ಬಹುಶಃ ಅವ್ರು ಯಾಕೆ ಹೇಳಿರ್ಬೋದು ಅಂತಂದರೆ ಕ್ರಿಮಿಲೇಯರ್ ಒಂದು ಕೋರ್ಟ್ ಮಾಡಿದೆ, ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದಾರೆ. ಅವರು ಕೂಡ ಒಳಮೀಸಲಾತಿ ಹೋರಾಟದ ಪರವಾಗಿ ಇರಬೇಕು, ಯಾಕಂದರೆ ಆಲ್ರೆಡಿ 2013-18 ಒಂದು ಸಾರಿ ಪೆಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಅಂತ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಲ್ಲ ನನ್ನ ಪ್ರಕಾರ. ಅವ್ರು ಮಾಡ್ತಾರೆ, ನಾವು ಒತ್ತಡ ಮಾಡ್ತೀವಿ, ಮಾಡೇ ಮಾಡ್ತಾರೆ. ನೂರು ಭಾಗ ಅವರೇ ಹೇಳಿದ್ದಾರೆ. ಒಂದು ಸಣ್ಣ ಕ್ಲಾರಿಟಿ ಏನಪ್ಪ ಅಂದರೆ ಕ್ರಿಮಿಲೇಯರ್ ಅನ್ನೋದನ್ನು ಕೋರ್ಟ್ ಮಾಡಿದ್ದಾರೆ, ಅದನ್ನು ಕುರಿತು ಪರಿಶೀಲನೆ ಮಾಡ್ತೀವಿ ಅನ್ನೋದಷ್ಟೇ ಸಿದ್ದರಾಮಯ್ಯನವರು ಹೇಳಿಕೆ. ಅದರಲ್ಲಿ ಬೇರೆ ಇನ್ನಡೆ ಪ್ರಶ್ನೆ ಇಲ್ಲ. ಕೊಟ್ಟಶಂಕರ್ ಅಂತ, ದಲಿತ ಸಂಘರ್ಷ ಸಮಿತಿ. ಕಿರಣ್, ಅಮೋಕ್ ಟಿವಿ, ತುಮಕೂರು. ಜುಲೈ 25-27 ಬೆಂಗಳೂರಿನಲ್ಲಿ ನಡೆದ 7ನೇ ರಾಜ್ಯ ಕಿರಿಯರ ಟೆಕ್ವೆಂಡೋ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದ ತುಮಕೂರಿನ ಕ್ರೀಡಾಪಟುಗಳು ವಿಶಾಖಪಟ್ಟಣದಲ್ಲಿ ನಡೆಯುವ ರಾಷ್ಟ್ರೀಯ ಕಿರಿಯರ ಟೆಕ್ವೆಂಡೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಕಿರಿಯರ ಟೆಕ್ವೆಂಡೋ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದ ಪ್ರಣೀತಾವಿ, ಮೊಹಮ್ಮದ್ ಸಾದ್, ಭವಿಸಾಗರ್ ಹಾಗೂ ರಜತ ಪದಕ ಪಡೆದ ಲಕ್ಷ ರೆಡ್ಡಿ ಅವರು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಇದೇ ಆಗಸ್ಟ್ 2-4 ತಾರೀಕಿನವರೆಗೂ ನಡೆಯಲಿರುವ ರಾಷ್ಟ್ರೀಯ ಕಿರಿಯರ ಟೆಕ್ವಾಂಡೋ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ತಂಡದ ತರಬೇತುದಾರರಾಗಿ ಜಗದೀಶ್ ಜಿ ಅವರು ಇರ್ತಾರೆ. ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳಿಗೆ ಜಿಲ್ಲೆಯ ಕ್ರೀಡಾಪಟುಗಳು ಹಾಗೂ ಪೋಷಕರು ಮತ್ತು ಹಿತೈಷಿಗಳು ಶುಭ ಹಾರೈಸಿದ್ದಾರೆ. ಎಸ್ಸಿಎಸ್ಟಿ ಒಳ ಮೀಸಲಾತಿ ಕುರಿತು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದ್ದು, ತುಮಕೂರು ನಗರದ ಟೌನ್ಹಾಲ್ ಸರ್ಕಲ್ ಬಳಿ ಮಾದಿಗ ದಂಡೋರ ಮುಖಂಡರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಲ್ಲಿ ಅತಿ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಒಳಮೀಸಲಾತಿ ನೀಡುವ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಎತ್ತಿಹಿಡಿದು ಸುಪ್ರೀಂಕೋರ್ಟ್ ನೀಡುವ ತೀರ್ಪು ಐತಿಹಾಸಿಕ ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಒಳಮೀಸಲಾತಿ ಅನುಷ್ಠಾನ ಹಾದಿಯಲ್ಲಿ ಮುಖ್ಯವಾಗಿದ್ದ ಅಡ್ಡಿ ನಿವಾರಣೆಯಾಗಿದೆ ಅಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾದಿಗ ದಂಡೂರ ಮುಖಂಡರುಗಳು ಮಾದಿಗ ಜನಾಂಗದ ಎಲ್ಲರ ಹೋರಾಟಕ್ಕೆ, ಪಾದಯಾತ್ರೆಗಳಿಗೆ, ಪ್ರತಿಭಟನೆಗಳಿಗೆ, ಸಾವು ನೋವುಗಳಿಗೆ ಎಂದು ಮಹತ್ವದ ತೀರ್ಪು ನೀಡಿದೆ. ಹಾಗೆಯೇ ತೆಲಂಗಾಣ ಸರ್ಕಾರದಂತೆ ಕರ್ನಾಟಕದಲ್ಲಿಯೂ ಈಗಲೇ ಜಾರಿಗೊಳಿಸುವಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ಮಾದಿಗ ದಂಡೋರ ಸ್ಟೇಟ್ ಪ್ರೆಸಿಡೆಂಟ್, ಕರ್ನಾಟಕ ರಾಜ್ಯದ ಇಡೀ ಮಾದಿಗ ಜನಾಂಗ ಮತ್ತು ಉಪಜಾತಿಗಳ ಪರವಾಗಿ ಸರ್ವೋಚ್ಚದ ನ್ಯಾಯಾಲಯ ತೀರ್ಪನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಬಂದ ತಕ್ಷಣ ಇಡೀ ಮಾದಿಗ ಜನಾಂಗದ ಉಪಜಾತಿಗಳಿಗೆ ಮತ್ತು ಸಮಾಜಕ್ಕೆ ಒಂದು ಹಬ್ಬ ಆಗಿದೆ, ನಮಗೊಂದು ಸಂಭ್ರಮ ಆಗಿದೆ. ಯಾಕಂದರೆ 30 ಕಾಲ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮನ್ನು ಚುನಾವಣೆಯ ದಾಳವಾಗಿ ಬಳಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆದರೂ ಕೂಡ ಒಂದು ಸಾಮಾಜಿಕ ನ್ಯಾಯ ತೀರ್ಪು ಕೊಟ್ಟಿದೆ. ಹಂಗಾಗಿ ಭಾಳ ಪ್ರೀತಿಯಿಂದ ನಾವು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ಈಗೇನು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ತೀರ್ಪನ್ನು ಸ್ವಾಗತ ಮಾಡಿ ಈ ಕೂಡಲೇ ಜಾರಿಗೆ ಬರುವಂತೆ ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ, ನಿಮ್ಮದೇ ಸರ್ಕಾರ ತೆಲಂಗಾಣದಲ್ಲಿದೆ. ರೇವಂತ್ ರೆಡ್ಡಿ ಅವರು ತೆಲಂಗಾಣದ ಮುಖ್ಯಮಂತ್ರಿ ಅವರು ತೀರ್ಪು ಬಂದ ತಕ್ಷಣ ಆ ಕೂಡಲೇ ಸಭೆ ಕರೆದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ಸಲ್ಲಿ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ತೀರ್ಪನ್ನ ಸ್ವಾಗತ ಮಾಡ್ತಾ ಇದ್ದೀವಿ, ಇದು ನಮ್ಮದು ಆಸೆ ಆಗಿತ್ತು, ಒಳ ಮೀಸಲಾತಿವರೆಗೆ ಆಗಲೇಬೇಕಾಗಿತ್ತು, ಈ ಕೂಡಲೇ ತೆಲಂಗಾಣ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿ ಕುರಿತು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ತಿಪಟೂರು ನಗರದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಸ್ವಾಗತಿಸಿದ್ದು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ತಿಪಟೂರು ನಗರದ ನಗರಸಭಾ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡುವ ಮೂಲಕ ಸಂಭ್ರಮಾಚರಣೆ ನಡೆಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೊಪ್ಪ ಶಾಂತಪ್ಪ, ಶೋಷಿತ ಸಮುದಾಯಗಳು ಸರ್ಕಾರದ ಮೀಸಲಾತಿ ಸವಲತ್ತುಗಳನ್ನು ಪಡೆಯಬೇಕು ಎಂದರೆ ಒಳ ಮೀಸಲಾತಿ ಜಾರಿಯಾಗಬೇಕು ಎಂದು ಕಳೆದ 3-4 ದಶಕಗಳಿಂದ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಇದ್ದ ಕಾರಣ ಪೂರ್ಣ ಪ್ರಮಾಣದ ಮೀಸಲಾತಿ ಜಾರಿಯಾಗಿರಲಿಲ್ಲ. ಆದರೆ ಸರ್ವೋಚ್ಚ ನ್ಯಾಯಾಲಯದ 7 ಜನರ ನ್ಯಾಯಾಧೀಶರ ಪೂರ್ವಪೀಠ ಸಮಾಜದ ತುಳಿತಕ್ಕೊಳಗಾದ ಜನ ಸಮುದಾಯಗಳಿಗೆ ನ್ಯಾಯಸಮ್ಮತ ತೀರ್ಪು ನೀಡಿರುವುದು ಸ್ವಾಗತಾರ್ಹವಾಗಿದೆ ಎಂದು ತಿಳಿಸಿದರು. ಹಮ್ಮಿಕೊಂಡಿರುವ ವಿಶೇಷತೆ ಏನಂದ್ರೆ, ಸುಮಾರು 30 ಕರ್ನಾಟಕ ದಲಿತ ಸಂಘಮೂರ್ತಿ, ಕರ್ನಾಟಕ ಮಾದಿಗ ದಂಡೋರ ಹಾಗೂ ಇನ್ನೂ ಹಲವಾರು ಮಾದಿಗ ಸಮೂಹ ಸಂಘಟನೆಗಳು ಈ ಒಳ ಮೀಸಲಾತಿಗಾಗಿ ಹಲವಾರು ಹೋರಾಟಗಳನ್ನು
ಕರ್ನಾಟಕದಿಂದ ಹಿಡಿದು ತೆಲಂಗಾಣ, ಪಂಜಾಬ್, ಹರಿಯಾಣ, ಇಂದು ಹಲವಾರು ರಾಜ್ಯಗಳಲ್ಲಿ ಈ ಒಂದು ಕೂಗು ಸರ್ಕಾರದ ಒತ್ತಿಗೆ ಹೋಗಿದ್ದರಿಂದ ಈ ಒಂದು ಇವತ್ತು ಏನು ಉಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿ ಇವತ್ತು ನಮ್ಮ ಏನು 5-6 ರಾಜ್ಯಗಳಲ್ಲಿ ಮಾಲೀಕರಿಗೆ ಒಳಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಈ ಒಂದು ತೀರ್ಪನ್ನು ನಾವು ಬಹಳ ಅತ್ಯಂತ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಇವತ್ತು ನಮ್ಮ ಎಲ್ಲ 5 ರಾಜ್ಯಗಳಲ್ಲಿ ಈ ಒಂದು ಒಳಮೀಸಲಾತಿ ಇರತಕ್ಕಂಥ ಸರ್ಕಾರಗಳು ಏನು ಕರ್ನಾಟಕ ಆಗಿರ್ಬೋದು, ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಹೇಮಂತ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳು ಈ ಒಂದು ತೀರ್ಪನ್ನು ಸ್ವಾಗತಿಸಿ ಈ ತೀರ್ಪಿನಂತೆ ನಾವು ಈ ಒಂದು ಒಳಮೀಸಲಾತಿ ABCD ವರ್ಗೀಕರಣವನ್ನು ಪ್ರಥಮವಾಗಿ ನಾವು ಮಾಡ್ತೀವಿ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ನಂತರ ಮಾದಿಗ ದಂಡೂರ ತಾಲೂಕು ಅಧ್ಯಕ್ಷ ಕುಪ್ಪಾಳು ರಂಗಸ್ವಾಮಿ ಮಾತನಾಡಿ, ಕರ್ನಾಟಕದಲ್ಲಿ ಅಸ್ಪೃಶ್ಯ ಸಮುದಾಯಗಳಿಗೆ ಸರ್ಕಾರದ ಮೀಸಲಾತಿ ಸವಲತ್ತು ದೊರೆಯುತ್ತಿಲ್ಲ. ಮೀಸಲಾತಿ ಸವಲತ್ತುಗಳನ್ನು ಅಸ್ಪೃಶ್ಯ ಪರಿಶಿಷ್ಟ ಜಾತಿಗಳ ಪಾಲಾಗುತ್ತಿದ್ದು, ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ಶೋಷಿತ ಸಮುದಾಯಗಳಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ರಾಜ್ಯ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸುವ ಮೂಲಕ ಶೋಷಿತ ಸಮುದಾಯಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದರು. 30-35 ವರ್ಷಗಳ ಕಾಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ಮಾದಿಗಪರ ಸಂಘಟನೆಗಳು ಬಾದಿಯಿಂದ ಬೀದಿಯಿಂದ ಮುಂಜಿನ ಮೆರವಣಿಗೆ ಇರ್ಬೋದು, ತರಬೇತಿ ಮೆರವಣಿಗೆ ಇರ್ಬೋದು, ಇವನ್ನೆಲ್ಲ ದೊಡ್ಡ ಹೋರಾಟಗಳನ್ನು ಮಾಡಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟು ಒಳಮೀಸಲಾತಿ ವರ್ಗೀಕರಣ ಜಾರಿಯಾಗಬೇಕು ಅಂತ ಆದೇಶ ಮಾಡಿದೆ. ಅದರಿಂದ ನಾವು ಈ ಕಿತ್ತೂರು ನಗರದಲ್ಲಿ ಎಲ್ಲ ಮಾದಿಗಪ್ಪರ ಸಂಘಟನೆಗಳು ಸೇರಿಕೊಂಡು ಒಕ್ಕಲೂರಿನಿಂದವ ನಾವು ಸಂಭ್ರಮೋತ್ಸವ ಹಮ್ಮಿಕೊಂಡಿದ್ದೀವಿ. ಅದರಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಈ ಸಂಭ್ರಮೋತ್ಸವಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಇವತ್ತು ಸಿಹಿ ಹಂಚಿದ್ರ ಮುಖಾಂತರ ನಾವು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಜೈ ಭೀಮ್. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಪೆದ್ದಿಹಳ್ಳಿ ನರಸಿಂಹಯ್ಯ, ಡಿಎಸ್ಎಸ್ ಸಂಚಾಲಕ ಟಿಕೆ ಕುಮಾರ್, ಗಾಂಧಿನಗರ ಬಸವರಾಜು, ಬಿಳಿಗೆರೆ ಚಂದ್ರಶೇಖರ್, ಕೊಪ್ಪ ಉದಯ್ ಕುಮಾರ್, ಆನಂದ್ ಕುಮಾರ್, ರಮೇಶ್, ಶಿವಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದ ಹಿನ್ನೆಲೆಯಲ್ಲಿ ಮಾನ್ವಿ ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವ ವೃತ್ತದ ಮುಂದೆ ದಲಿತ ಮುಖಂಡರು ಜಮಾಯಿಸಿ ಪಟಾಕಿ ಸಿಡಿಸಿ ಸುಪ್ರೀಂಕೋರ್ಟ್ ಆದೇಶಕ್ಕೆ ನಾವು ತಲೆಬಾಗ್ತೇವೆ ಅಂತ ಹರ್ಷ ವ್ಯಕ್ತಪಡಿಸಿದರು. ದಲಿತ ಮುಖಂಡ ರವಿಕುಮಾರ್ ಪಿ ಮಾತನಾಡಿ, ಕಳೆದ 30 ವರ್ಷದಿಂದ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ನಾವೆಲ್ಲರೂ ಹೋರಾಟ ಮಾಡಿದ್ರಿಂದ ಆ ಕೂಗು ಸುಪ್ರೀಂಕೋರ್ಟ್ವರೆಗೂ ತಲುಪಿದೆ. ನಮ್ಮ ನಾಯಕರು ಒಳ ಮೀಸಲಾತಿವಾರು ಮೀಸಲಾತಿ ಕೊಡಬೇಕು ಅಂತ ಸುಪ್ರೀಂಕೋರ್ಟ್ವರೆಗೂ ಪ್ರಕರಣದ ವಿಚಾರಣೆಯನ್ನು ನಡೆಸಿದರು. ಹೀಗಾಗಿ ನಮಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಳ ಮೀಸಲಾತಿ ಕೊಡುವುದು ಕಾನೂನುಬದ್ಧ ಅಂತ ತೀರ್ಪು ಕೊಟ್ಟಿರುವುದು ನಾವು ಸ್ವಾಗತಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕಳೆದ 30 ವರ್ಷಗಳಿಂದ ನಮ್ಮ ದಲಿತ ಹೋರಾಟಗಳಲ್ಲಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಎಲ್ಲ ಹಿರಿಯರ ಹೋರಾಟದ 30 ವರ್ಷಗಳ ಸತತ ಹೋರಾಟದ ಪ್ರಯತ್ನವಾಗಿ ಈ ದಿನ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು, ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿದೆ. ಹಾಗಾಗಿ SC ST ಸಮುದಾಯಗಳಿಗೆ ಮೀಸಲಾತಿಯನ್ನು ಪಡಿಬಹುದು, ಒಳ ಮೀಸಲಾತಿಯನ್ನು ಪಡಿಬಹುದು ಅನ್ನುವಂಥ ಸಂವಿಧಾನದ ಆಶಯವನ್ನು ಎತ್ತಿಡಿದಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಇವತ್ತು ಮಾನವೀಯ ಎಲ್ಲ ಮಾದಿಗ ಚಲವಾದಿ ಮತ್ತು ಪರಿಶಿಷ್ಟ ಪಂಗಡದ ನಾಯಕ ಸಮುದಾಯದ ಎಲ್ಲ ಬಂಧುಗಳ ಪರವಾಗಿ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ನಾವೆಲ್ಲರೂ ಕೂಡ ಗೌರವಿಸಿ ಸುಪ್ರೀಂ ಕೋರ್ಟ್ ಎಲ್ಲ ನ್ಯಾಯಾಧೀಶರಿಗೂ ಕೂಡ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಮಾನವೀಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ನಿಮಿತ್ತ ನಾವು ವಿಜಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಒಂದು ವಿಜಯೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಮಾನವಿ ಪಟ್ಟಣ ಮತ್ತು ಮಾನವಿಯ ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ಮಾದಿಗ ಮತ್ತು ಚಲವಾದಿ ಮತ್ತು ವಾಲ್ಮೀಕಿ ನಾಯಕ ಸಮುದಾಯ ಎಲ್ಲ ನಮ್ಮ ಅಣ್ಣತನಕ್ಕೆ ತುಂಬಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ವಿಜಯೋತ್ಸವವನ್ನು ಉದ್ದೇಶಿಸಿ ನಮ್ಮ ಎಲ್ಲಪ್ಪ ಹಿರಿಯ ಭಾದ್ರತಿನ ವಕೀಲರು ಮಾತಾಡೋದಕ್ಕಾಗಿ ಕೇಳ್ಕೊತು. ಆತ್ಮೀಯ ಹೋರಾಟದ ಒಡನಾಡಿಗಳೇ, ಇವತ್ತು ನಾವು
ಸಮಾನತೆ ಅಧಿಕಾರ ಬಸವಣ್ಣನವರ ಒಂದು ಸರ್ಕಲ್ ಅಲ್ಲಿ ಒಂದು ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚುವ ಉದ್ದೇಶ ಏನಪ್ಪ ಅಂತಂದ್ರೆ, ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದಲ್ಲಿ ಅಲ್ಲಿ ಅನೇಕರಿಗೆ ಈ ಮೀಸಲಾತಿಯ ಸೌಲಭ್ಯ ಸಿಕ್ಕಿದೆ, ಇನ್ನೂ ಕೆಲವು ಕಟ್ಟಕಡೆಯ ಜನಾಂಗದವರಿಗೆ ಮೀಸಲಾತಿ ಸೌಲಭ್ಯ ದೊರಕಿಲ್ಲ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆಂಧ್ರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟರ್ನಲ್ ರಿಸರ್ವೇಷನ್ ಅಂದರೆ ಒಳ ಮೀಸಲಾತಿಗಾಗಿ ಮಂದಕೃಷ್ಣ ಮಾದಿಗೌರ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟಗಳನ್ನು ರೂಪಿಸಿರ್ತಕ್ಕಂಥದ್ದು ತನಗೆಲ್ಲ ಗೊತ್ತಿರತಕ್ಕಂಥ ವಿಷಯ, ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ವಿಷಯ. ಬಂಧುಗಳೇ, ನಮ್ಮ ಹಣವನ್ನ ವೈನ್ ಶಾಪ್ ಚಿನ್ನದ ಅಂಗಡಿಗಳಿಗೆ ಹಾಕಿದ್ದಾರೆ, ಬೇರೆ ಯಾರಾದರೂ ಆಗಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು ಅಂತ ಕೋಲಾರದಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಸೂಲಿ ಮಾಡುತ್ತಿದ್ದೇವೆ ಅಂದ್ರೆ ಕದ್ದು ನೀವು ಏನು ವಸೂಲಿ ಮಾಡ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಗ್ಯಾರಂಟಿಗಳ ಮೂಲಕ ಹಣ ಹೊಡೆಯಲು ದಲಿತ ಸಮಾಜದ ಯೋಜನೆಗಳನ್ನು ನಿಲ್ಲಿಸಿದ್ದೀರಾ. ಮೂಡ ಹಗರಣ ಕುರಿತು ಪ್ರಕ್ರಿಯೆ ನೀಡಿದ್ದು, ಮೂಡ ಡಿನೋಟಿಫಿಕೇಶನ್ ಮಾಡಲು ಆಗಲ್ಲ. ದೇವರಾಜ್ ಮಲ್ಲಯ್ಯ ಮಲ್ಲಿಕಾರ್ಜುನ್ ಅನ್ನೋ ಮೂರು ಜನರ ಆಸ್ತಿಯದು. 1998ರಲ್ಲಿ ಡಿಸಿಎಂ ಆಗಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಡಿನೋಟಿಫಿಕೇಶನ್ ಮಾಡಿದ್ದಾರೆ. 2004ರಲ್ಲಿ ಇವರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಳ್ಳುತ್ತಾರೆ, ಕನ್ವರ್ಷನ್ ಮಾಡಿ ಕೊಡುತ್ತಾರೆ. ಹೆಂಡತಿಗೆ 30 ಎಂದು ಕೊಡುತ್ತಾರೆ. 20 ಹಿಂದೆ ಇಷ್ಟೆಲ್ಲ ನಡೆದಿದೆ ಅಂತ ಆರೋಪಿಸಿದ್ರು. ಸಿದ್ದರಾಮಯ್ಯವರು ಒಂದು ಹೇಳಿದ್ದಾರೆ, ಅಬ್ರಾಹಂ ಅವರು ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ರೆ ನನಗೆ ಸಾಯಂಕಾಲನೇ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರು ಅಂತ ಹೇಳಿ. ರಾಜ್ಯಪಾಲ ನಡೆಯಬೇಕು, ಯಾವ ಕಾಲ ಆಗಿದೆ ಅವ್ರಿಗೆ ನೋಟಿಸ್ ಬಂದ ಯಾವ ಕಾಲ ಆಗಿದೆ? ಜೂನ್ 26 ಕೊಟ್ಟಿರೋದು, ಜೂನ್ 26 ಕೊಟ್ಟಿರೋದು, ಮತ್ತೆ ಅದೇ ದಿನ ಸಂಜೆ ಸಂಜೆ ನೋಟಿಸ್ ಇಷ್ಟು ಮಾಡ್ತಾರೆ. ಕೇಂದ್ರ ಸರ್ಕಾರ ಕೈಗೊಂಡೆ ಆಗಿ ರಾಜ್ಯಪಾಲರು ವರ್ತನೆ ಮಾಡ್ತಾ ಇದ್ದಾರೆ. ಈ ಅಪಾದನೆಗಳು ಸಹಜ. ಕೇಂದ್ರದಲ್ಲಿ ಸರ್ಕಾರ ಇರೋರು ಗವರ್ನರ್ನ ಅಪಾಯಿಂಟ್ ಮಾಡಿರ್ತಾರೆ. ಈಗ ಕೇಂದ್ರದಲ್ಲಿ ಅದೇ ಸರ್ಕಾರ ಇದ್ರೆ ನೀವು ಅವ್ರ ಕೈಗೊಂಬೆ ಅಂತ ಹೇಳೋದು ಆಗಿದ್ರೆ ನಾನು ಅದನ್ನು ಒಪ್ಪಬೇಕಾದ್ರೆ, ನಿಮ್ಮ ಕಾಲದಲ್ಲಿ ಆಗಿದ್ದ ಗವರ್ನರ್ಗಳೆಲ್ಲ ನಡೆದ್ರಲ್ಲ, ರಾತ್ರಿ ಇದ್ದಿದ್ದ ಸರ್ಕಾರ ಬೆಳಗ್ಗೆ ಇರ್ತಾರಲ್ಲ ಅಲ್ವಾ, ಅಂತದ್ರಲ್ಲಿ ಯಾರು ತಮ್ಮ ಕೈಗೊಂಬೆ ಆಗಿದ್ರು ನಿಮ್ ಗವರ್ನರ್ಗಳು ಅಂತ ನಾವು ಕೇಳ್ಬೋದಾ? ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಹುದ್ದೆ ಅದು. ಅಲ್ಲಿ ಕುಳಿತಿದ್ದವ್ರನ್ನ ಆ ರೀತಿ ಬಹಳ ಕೇವಲವಾಗಿ ಮಾತಾಡ್ತಾರೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧ. ಅಣ್ಣ ನಾನು ಒಂದು ಮಾತು ಹೇಳ್ತೀನಿ, ವ್ಯಕ್ತಿ ಇಲ್ಲಿ ಮುಖ್ಯ ಅಲ್ಲ, ವಿಷಯ ಮಾತ್ರ ಮುಖ್ಯ. ವೆದರ್ ಈಸ್ ಎ ಬ್ಲಾಕ್ ಮೈಲರ್ ಆರ್ ನಾಟ್ ಐ ಡೋಂಟ್ ನೋ, ಬಟ್ ದ ಥಿಂಗ್ ಈಸ್ ವಾಟ್ ಮೆಸೇಜ್ ಹಿ ಬ್ರಾಟ್ ಟು ಹಿಮ್, ವಾಟ್ ಈಸ್ ದ ಇಶ್ಯೂ ಹಿ ಬ್ರಾಟ್ ಟು ದಿ ಗವರ್ನರ್. ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ಮಧ್ಯ ಅಪಘಾತದಲ್ಲಿ ಕಾಲೇಜು ವಿದ್ಯಾರ್ಥಿ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ಭಾರ್ಗವ ರೆಡ್ಡಿ ಅಪಘಾತದಲ್ಲಿ ಮೃತಪಟ್ಟಿದ್ದು, ನಿಗದಿತ ಸಮಯಕ್ಕೆ ಬಸ್ ಸಿಗದ ಹಿನ್ನೆಲೆ ವಿದ್ಯಾರ್ಥಿ ದ್ವಿಚಕ್ರ ವಾಹನದಲ್ಲಿ ತೆರಳುವ ವೇಳೆ ಘಟನೆ ಸಂಭವಿಸಿದೆ. ಮಗನ ಮೃತದೇಹ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಳ ಮೀಸಲಾತಿಗೆ ಸುಪ್ರೀಂಕೋರ್ಟ್ ಒಪ್ಪಿಗೆ ನೀಡಿದ ಹಿನ್ನೆಲೆಯಲ್ಲಿ ಗುಡಿಬಂಡೆ ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಸಿಹಿ ಹಂಚುವ ಮೂಲಕ ಸಂಭ್ರಮ ಆಚರಿಸಿದರು. ದೇಶದಲ್ಲಿ ಮೀಸಲಾತಿ ಪ್ರಯೋಜನಗಳನ್ನು ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಹಿಂದುಳಿದಿರುವಿಕೆ ಆಧಾರದ ಮೇಲೆ ಅರ್ಹರಿಗೆ ನೀಡುವ ಉದ್ದೇಶದಿಂದ ಮೀಸಲಾತಿ ಉಪವರ್ಗೀಕರಿಸುವ ರಾಜ್ಯ ಸರ್ಕಾರದ ಅಧಿಕಾರವನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಇದರಿಂದಾಗಿ ಶೋಷಿತ ಸಮುದಾಯಗಳಿಗೆ ಬಲ ಬಂದಂತಾಗಿದೆ. ಸುಪ್ರೀಂಕೋರ್ಟ್ನ ಈ ಐತಿಹಾಸಿಕ ತೀರ್ಪನ್ನು ಸ್ವಾಗತಿಸಿ ಗುಡಿಬಂಡೆ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು. ಇನ್ನು ಈ ಸಮಯದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸುವ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗುಬ್ಬಿ ತಾಲೂಕಿನ ಅಳಿಲುಗಟ್ಟ ಗ್ರಾಮದ ಮೋಹನ್ ಎಂಬುವರ ಜಮೀನಿನಲ್ಲಿ ಹೆಬ್ಬಾವನ್ನ ಕಂಡ ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದು, ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿ ಶಂಕರ್ ಹೆಬ್ಬಾವನ್ನ ಕಂಡು ಕೂಡಲೇ ಉರಗ ತಜ್ಞರಿಗೆ ಮಾಹಿತಿ ನೀಡಿದ್ದಾರೆ. ಉರಗ ತಜ್ಞ ವಿಪಿನ್ ರಾಯ್ ಹಾಗೂ ರೀಹಾ 1 ಕಾರ್ಯಾಚರಣೆಯನ್ನ ನಡೆಸಿ ಸುರಕ್ಷಿತವಾಗಿ ಹೆಬ್ಬಾವನ್ನ ಹಿಡಿದಿದ್ದಾರೆ. ಹೆಬ್ಬಾವು ಸುಮಾರು 12 ಉದ್ದ ಹಾಗೂ ಸುಮಾರು 30 ತೂಕವಿದ್ದು ಬಹಳ ವಿಭಿನ್ನವಾದ ಹಾವು ಇದಾಗಿದೆ ಅಂತ ಕಂಡು ಬಂದಿದೆ. ಅರಣ್ಯಾಧಿಕಾರಿ ಶಂಕರ್ ಸಮ್ಮುಖದಲ್ಲಿ ದೊಡ್ಡಗುಣಿ ಅರಣ್ಯ ಭಾಗದ ಪ್ರದೇಶಕ್ಕೆ ಹಾವನ್ನ ಬಿಡಲಾಗಿದೆ. ಇನ್ನು ಸ್ಥಳದಲ್ಲಿ ಅರಣ್ಯಾಧಿಕಾರಿ ಶಂಕರ್, ಪ್ರಕಾಶ್, ಷಣ್ಮುಖ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
ಗುಬ್ಬಿ ತಾಲೂಕಿನ ಎಸ್ ಕೊಡಿಗೆಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ವತಿಯಿಂದ ಆಯೋಜಿಸಿದ್ದ 1830ನೇ ಮದ್ಯವರ್ಜನೆ ಶಿಬಿರದ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ರಾಜ್ಯಾಧ್ಯಕ್ಷ ವಿರಾಮಸ್ವಾಮಿ, ಪೂಜ್ಯ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸಾಲಗಳನ್ನು ನೀಡುವುದರೊಂದಿಗೆ ಬಡವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಆ ರೀತಿ ಕೆಲಸವನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ಮದ್ಯ ವ್ಯಸನಿಗಳನ್ನು ಕೂಡ ಮದ್ಯದ ಕೆಟ್ಟ ಚಟದಿಂದ ಮನುಷ್ಯನನ್ನು ಹೊರತರಲು ಮದ್ಯವರ್ಜನ ಶಿಬಿರಗಳನ್ನು ಮಾಡಲಾಗುತ್ತಿದೆ. ಇಲ್ಲಿವರೆಗೂ 130 ಲಕ್ಷ ಮದ್ಯ ವ್ಯಸನಿಗಳು ಕುಡಿತದ ಚಟದಿಂದ ಹೊರಬಂದಿದ್ದಾರೆ ಎಂದರು. ಧರ್ಮಸ್ಥಳ ಯೋಜನೆಯಿಂದ ಎಷ್ಟೇ ಯೋಜನೆಗಳನ್ನು ಕೊಟ್ಟರು ನಾವು ಇದರಿಂದ ಅಭಿವೃದ್ಧಿಯಾಗಲಿ ಸಾಧ್ಯ ಇಲ್ಲ ಅಂತ ಮನಗಂಡಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ಪ್ರತಿ ಮನೆಯಲ್ಲೂ ಒಬ್ಬ ಮದ್ಯವ್ಯಸನಿ ಇದ್ದಾನೆ, ಪ್ರತಿ ಸಂಬಂಧಿಕರಲ್ಲೂ ಒಬ್ಬ ಮದ್ಯವ್ಯಸನಿ ಇದ್ದಾನೆ ಅಂತ ಮನಗಂಡಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇವತ್ತು ಮದ್ಯವರ್ಜನ ಶಿಬಿರದ ಮುಖಾಂತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ಪ್ರೀತಿಯ ಕಾರ್ಯಕ್ರಮ ಮದ್ಯವರ್ಜನ ಶಿಬಿರ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಇವತ್ತು 1830ನೇ ಶಿಬಿರವನ್ನು ಇಲ್ಲಿ ಇವತ್ತು ನಡೆಸ್ತಾ ಇದ್ದೇವೆ. ಸುಮಾರು 125,000 ಹೆಚ್ಚು ಜನ ಇವತ್ತು ಮದ್ಯಮುಕ್ತರು ನಮ್ಮ ರಾಜ್ಯದಲ್ಲಿ ಇವತ್ತು ಕುಟುಂಬ ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ 6.5 ಕೋಟಿ ವೆಚ್ಚದಲ್ಲಿ ಧರ್ಮಸ್ಥಳದ ಲೈಲಾದಲ್ಲಿ ಒಂದು VIP ಕ್ಯಾಂಪ್ ಅಂತ ಕೂಡ ಆ ತಿಂಗಳಿಗೆ 2 ಕ್ಯಾಂಪನ್ನು ಇವತ್ತು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನ ಜೀವನ ಶ್ರೇಷ್ಠವಾದದ್ದು, ಮನುಷ್ಯ ತನ್ನ ಬದುಕಿನ ಮಹತ್ವವನ್ನು ಅರಿತುಕೊಂಡಾಗ ಅರ್ಥಪೂರ್ಣವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ, ಭಗವಂತನನ್ನ ಮೋಕ್ಷ ಪಡೆಯುತ್ತಾನೆ, ಮನುಷ್ಯನ ಸಂಪಾದನೆ ಒಳ್ಳೆಯ ಕೆಲಸಕ್ಕೆ ವಿನಿಯೋಗವಾಗಬೇಕು, ಕುಡಿತದ ಚಟದಿಂದ ಕುಟುಂಬದ ನೆಮ್ಮದಿ ಸಂತೋಷ ಆರೋಗ್ಯ ಹಾಳಾಗುತ್ತದೆ, ಜನರ ದುಶ್ಚಟಗಳಿಂದ ಹೊರಬಂದು ಕುಟುಂಬದೊಂದಿಗೆ ತನ್ನ ಮಕ್ಕಳೊಂದಿಗೆ ಶ್ರೇಷ್ಠ ಜೀವನ ನಡೆಸಬೇಕು ಹಾಗೂ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳಾಗಬೇಕು ಎಂದು ತಿಳಿಸಿದರು. ನೋಡಿ, ನಾವು ದಿನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನೆಪಗಳನ್ನು ಉಳ್ಕೊಂಡು ನಮ್ಮ ದೇಹವನ್ನು ನಾವೇ ಹಾಳು ಮಾಡ್ಕೊಳ್ತೀವಿ. ನಿನ್ನ ಮನಸ್ಸು ಸರಿ ಹೋಗ್ಬೇಕಂದ್ರೆ ನೀನೇನು ಮಾಡಬೇಕು? ಒಳ್ಳೆ ವಿಚಾರ ಪುಣ್ಯವನ್ನು ಮಾಡಬೇಕು, ಭಗವಂತನ ಧ್ಯಾನ ಮಾಡಬೇಕು ಅಲ್ವಾ? ಮನಸ್ಸು ಸರಿ ಹೋಗ್ಬೇಕಂದ್ರೆ ನೀನು ದೇಹಕ್ಕೆ ಕೂಡ ಹೇಗೆ ಮನಸ್ಸು ಹೋಗುತ್ತೆ? ನೀನು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು ಅದನ್ನು ಬಿಟ್ಟು ಇನ್ನೊಂದು ಟ್ರೀಟ್ಮೆಂಟ್ ಕೊಟ್ಟರೆ ಹೇಗಾಗುತ್ತೆ? ನಾವು ಜೀವನದಲ್ಲಿ ಏನನ್ನ ಸಾಧಿಸಲಿಕ್ಕೆ ಈ ಜಗತ್ತಿಗೆ ಬಂದಿದ್ದೀವಿ ಅಂತೇಳಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನೋಡಿ, ಮನುಷ್ಯ ಜನ್ಮ ದುರ್ಲಭ ಅಂತ ಹೇಳ್ತಾರಲ್ವಾ. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಅಧಿಕಾರಿ ರಾಜೇಶ್ ವೆಂಕಟೇಗೌಡ, ರಘುನಂದನ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮ ಸೇರಿದಂತೆ ಇತರರು ಇದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿನ ಅಂಬೇಡ್ಕರ್ ಪ್ರತಿಮೆ ಬಳಿ ಕರ್ನಾಟಕ ಮಾದಿಗ ದಂಡೋರ ವತಿಯಿಂದ ಒಳ ಮೀಸಲಾತಿ ಸಂಭ್ರಮಾಚರಣೆ ಮಾಡಲಾಯಿತು. ಈ ವೇಳೆ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ತೊಡಕನ್ನ ರಾಜ್ಯ ಸರ್ಕಾರ ಸರಿಪಡಿಸಬೇಕು ಅಂತ ಒತ್ತಾಯಿಸಿದರು. ಕಳೆದ 3 ದಶಕಗಳಿಂದ ಎಜಿ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸುವಂತೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಆಗಬೇಕೆನ್ನುವ ಹೋರಾಟದ ಫಲವಾಗಿ ನಿನ್ನೆ ಸುಪ್ರೀಂಕೋರ್ಟ್ನ 7 ನ್ಯಾಯಾಧೀಶರನ್ನೊಳಗೊಂಡ ನ್ಯಾಯಮಂಡಳಿಯು ತೀರ್ಪು ಪ್ರಕಟಿಸಿದ್ದಕ್ಕೆ ನಗರದ ಅಂಬೇಡ್ಕರ್ ಪ್ರತಿಮೆ ಬಳಿ ಹಾರ ಹಾಕಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಮಾಜಿ ಶಾಸಕ ಪಿಳ್ಳಮುನಿಶಾಮಪ್ಪ ಮಾತನಾಡಿ, ರಾಜ್ಯದಲ್ಲಿನ 15 ಜಿಲ್ಲೆಗಳಲ್ಲಿ ಮಾದಿಗ ಜನಾಂಗದ ಉಪಜಾತಿಗಳಲ್ಲಿ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಎನ್ನುವುದನ್ನು ರಾಜ್ಯ ಸರ್ಕಾರ ಸರಿಗೊಳಿಸುವ ಕೆಲಸ ಮಾಡಬೇಕು. ಈ ತೊಡಕನ್ನು ಹೋಗಲಾಡಿಸಲು ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮುಟ್ಟುವಂತೆ ಮಾಡಬೇಕು. ಇದನ್ನು ಮಾಡಿದರೆ ಮಾತ್ರ ನಮ್ಮ ಜನಸಂಖ್ಯೆಗೆ ದೊರೆಯಬೇಕಾದ ಅನುದಾನ ದೊರೆಯುತ್ತದೆ. ಈ ಹೋರಾಟಕ್ಕೆ ಸಹಕರಿಸಿದ ಮಹನೀಯರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂತ ತಿಳಿಸಿದರು. ಏನು ಒಂದು 15-14 ನಮ್ಮ ಜಿಲ್ಲೆಗಳಲ್ಲಿ ಮಾದಿಗ ಅನ್ನೋ ಒಂದು ಉಪಜಾತಿಗಳಲ್ಲಿ ಏನೇನಿದೆ ಅಲ್ಲಿ ಆದಿ ದ್ರಾವಿಡ, ಆದಿ ಜಾಂಬವ, ಆದಿ ಕರ್ನಾಟಕ ಅನ್ನೋ ಒಂದರಲ್ಲಿ ಅಲ್ಲಿ ತೊಡಗಿದೆ. ಅದನ್ನು ನಿವಾರಿಸೋ ಒಂದು ಕೆಲಸ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ನಮ್ಮ ಸಿದ್ದರಾಮಯ್ಯ ಅವರು, ಸಚಿವ ಸಂಪುಟದವರು, ನಮ್ಮ KH ಮುನಿಯಪ್ಪರವರು ಗಮನ ಇಟ್ಟು ಯಾವ 14-15 ಜಿಲ್ಲೆಗಳಲ್ಲಿ ಅಲ್ಲಿ ಮಾದಾರ ಅಂತೇಳಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ತೊಂದರೆ ಇಲ್ಲ,
ಆದರೆ ಮೈಸೂರು ಮತ್ತು ಹಳೆಯ ಒಂದು ಈ ಭಾಗದ ಜಿಲ್ಲೆ ನಾವು ಯಾರು ಆದಿ ದ್ರಾವಿಡ ಯಾರು ಆದಿ ಕರ್ನಾಟಕ ಯಾರು ಅಂತ ಗೊತ್ತಾಗೋದಿಲ್ಲ. ಇವಾಗ ಉದಾಹರಣೆಗೆ ನಮ್ಮ ಕೆ ಎಚ್ ಮುನಿಯಪ್ಪರು ಮಾದಿಗ ಸಮುದಾಯ ಸೇರಿದ್ರು ಅಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋದಲ್ಲಿ ಅವರ ಒಂದು ಇದರಲ್ಲಿದೆ. ಈ ಒಂದು ತೊಡಕನ್ನ ನೀವೆಲ್ಲ ಹೋರಾಟಗಾರರು ರಾಜ್ಯಾದ್ಯಂತ ಒಂದು ಆಂದೋಲನ ಮಾಡುವುದರ ಮೂಲಕ 15 ತಾಲೂಕುಗಳಲ್ಲಿ 15 ಜಿಲ್ಲೆಗಳಲ್ಲಿ ಸರಿಪಡಿಸದೆ ಆಗಿದ್ರೆ ಆಗ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಿಗ್ಬೇಕಂತ ನ್ಯಾಯ ಸಿಗುತ್ತೆ. ನ್ಯಾಯ ಸಿಕ್ಕುದು ಅಂದ್ರೆ ನೀವು ನಿಜವಾಗ್ಲೂ ಕೂಡ ಇವೆಲ್ಲ ಹೋರಾಟಕ್ಕೆ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳಿ ನೆನೆಸ್ಕೊಳ್ತಾ ಈ ಒಂದು ಹೋರಾಟದಲ್ಲಿ ಯಾವ ಜರಮಣ್ಣು ನನಗೆ ಗೊತ್ತಿವೆ, ನನಗೆ ಜರಮಣ್ಣು ಬಹಳ ಹೋರಾಟ ಮಾಡಿದ್ರು ಅವ್ರ ಜೀವನ ಈ ಒಂದು ಹೋರಾಟದಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರುವಾಗ ಪ್ರೊಫೆಸರ್ ಕೃಷ್ಣಪ್ಪ ಕೆಲಸ ಮಾಡ್ತಿರುವಾಗ ಅವರ ಶಂಕ ಇವರು ಪ್ರಾಣವನ್ನು ತಕ್ಕೊಂಡು ಇದು ಕಳ್ಕೊಂಡ್ರು. ಈ ಒಂದು ಹೋರಾಟದಲ್ಲಿ ನಮ್ಮ ಲಕ್ಕಪ್ಪ ಅಂತೇಳಿ ಯಾವ ಒಂದು ಕಾಲ್ಕೊಂಡು ಲಕ್ಕಪ್ಪ ಅಂತೇಳಿ ಯಲಂಗದಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತ ಇವತ್ತು ಯಾವ ಒಂದು ಇದರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಲಾಠಿ ಚಾರ್ಜ್ ಮಾಡಿದಂಥ ಸಂದರ್ಭದಲ್ಲಿ 10 ಜನ ಇವತ್ತು ಎಲ್ಲ ರೀತಿಯ ಒಂದು ಅವಯವಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಿಟ್ಟರು ತಿಳಿಸಿದ್ರು. ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ಸದಾಶಿವ ಆಯೋಗವನ್ನು ಜಾರಿಗೊಳಿಸಬೇಕೆನ್ನುವ ಹೋರಾಟ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಎಸ್ಎಂ ಕೃಷ್ಣ ಸರ್ಕಾರದಿಂದ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿಯವರೆಗೂ ಇದಕ್ಕೆ ಸಹಕರಿಸಿದ್ದಾರೆ. 7 ನ್ಯಾಯಮೂರ್ತಿಗಳ ಪೈಕಿ 6 ಸದಸ್ಯರು ಇದರ ಪರವಾಗಿ ಆದೇಶದ ತೀರ್ಪನ್ನು ನೀಡಿದ್ದಾರೆ. ಅವರಿಗೆ ಕರ್ನಾಟಕ ಮಾದಿಗ ದಂಡೋರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ವಿದ್ಯಾರ್ಥಿಗಳು ಮಹಿಳೆಯರ ಆದಿಯಾಗಿ ಅನೇಕರು ತಮ್ಮ ಪ್ರಾಣ ತ್ಯಾಗ ಬಲಿದಾನಗಳ ಮೂಲಕವಾಗಿ 30 ಚಳುವಳಿಗೆ ಸಂದ ಜಯ ಇವತ್ತು ನಮ್ಮ ಮಾದಿಗ ಸಮಾಜವನ್ನು ಸಂತೃಪ್ತಿಗೊಳಿಸಿದೆ. ಇವತ್ತು ನ್ಯಾಯಮೂರ್ತಿಗಳು 7 ಜನರಲ್ಲಿ 6 ಜನ ನ್ಯಾಯಮೂರ್ತಿಗಳು ಈ ಒಂದು ವರದಿಯ ಪರವಾಗಿ ಆದೇಶವನ್ನು ಕೊಟ್ಟು ತೀರ್ಪು ಕೊಟ್ಟಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಆ ಎಲ್ಲ ನ್ಯಾಯಾಧೀಶರಿಗೆ ನಮ್ಮ ಕರ್ನಾಟಕ ಮಾದಿಗ ದಂಡೋರದ ಪರವಾಗಿ ಅವರಿಗೆ ತುಂಬುರದ ಅಭಿನಂದನೆಗಳನ್ನು. ಈ ಒಂದು ಸಮಾಜದ ಸಾಮಾಜಿಕ ನ್ಯಾಯಕ್ಕೆ ಹೋರಾಟಕ್ಕಾಗಿ ಮಾನ್ಯ ಎಸ್ಎಂ ಕೃಷ್ಣ ಸಾಹೇಬರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ರು. ಅದಾದ ಮೇಲೆ ಭಾರತೀಯ ಜನತಾ ಪಕ್ಷದ ಆಗಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಹಣಕಾಸು ಕೊಡುವ ಮೂಲಕವಾಗಿ ಆಯೋಗಕ್ಕೆ ಚಾಲನೆಯನ್ನು ಕೊಟ್ಟರು. ಮತ್ತೆ ಅದೇ ತದನಂತರಗಳಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸದಾನಂದ ಗೌಡರಾಗಿರ್ಬೋದು, ಮತ್ತೆ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಮತ್ತೆ ನಮ್ಮ ಕಳೆದ ಮುಖ್ಯಮಂತ್ರಿಗಳು ಈ ಒಂದು ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರಲೇಬೇಕು ಅಂತೇಳಿ ಪರವಾಗಿ ನಿಂತ ಬಸವರಾಜ ಬೊಮ್ಮಾಯಿ ಸಾಹೇಬರನ್ನಾಗಿರ್ಬೋದು, ಇವರನ್ನ ಇವತ್ತು ನಾವು ನೆನೆಸಿಕೊಳ್ತೀವಿ. ಅವರ ಮೇಲೆ ಅನೇಕ ರೀತಿಯಂತ ಈ ಸಂಭ್ರಮಾಚರಣೆಯಲ್ಲಿ ಕರ್ನಾಟಕ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಮಾರಪ್ಪ, ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ಮುಖಂಡರಾದ ಕದಿರಪ್ಪ, ಇನ್ನು ಸಮಾಜದ ಹಲವು ಮುಖಂಡರು ಇದ್ದರು. ಅಕ್ಷಯ್ವಿ, ಅಮೋಕ್ ಟಿವಿ, ದೇವನಹಳ್ಳಿ. ರಾಜ್ಯದ ಜನತೆಗೆ ನ್ಯಾಯ ಕೊಡಿಸಬೇಕಾದವರು ದ್ವೇಷ ರಾಜಕಾರಣವನ್ನ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಜುಲೈ ತಿಂಗಳಲ್ಲಿ ತಮಿಳುನಾಡಿಗೆ ಬಿಡಬೇಕಾದಂತಹ ನೀರು 40 ಟಿಎಂಸಿ ನೀರು, ಆದರೆ ಈಗಾಗಲೇ ನಾವು ಬಿಟ್ಟಿರೋದು 98 ಟಿಎಂಸಿ ನೀರು. ಜುಲೈ ತಿಂಗಳು ಒಂದರಲ್ಲಿ 59 ಟಿಎಂಸಿ ಹೆಚ್ಚುವರಿ ನೀರನ್ನು ತಮಿಳುನಾಡಿಗೆ ಹರಿಸಲಾಗಿದೆ. ಕಳೆದ ವರ್ಷ ಈ ಸಮಯದಲ್ಲಿ ಒಂದೊಂದು ಹನಿಗೂ ಕೂಡ ಹಾಹಾಕಾರ ಉಂಟಾಗಿತ್ತು. ಅಲ್ಲದೆ ಕಳೆದ ಒಂದು ತಿಂಗಳ ಹಿಂದೆಯೂ ಕುಡಿಯೋಕೆ ನೀರು ಇರದೆ ಜನತೆ ಪರದಾಡಿದ್ದಾರೆ. ಮೇಕೆದಾಟು ಯೋಜನೆ ಆದರೆ ಇಂತಹ ಸಂದರ್ಭಗಳಲ್ಲಿ ಹೆಚ್ಚುವರಿ ನೀರನ್ನು ಶೇಖರಿಸಬಹುದು. ಈ ಬಗ್ಗೆ ಕೇಂದ್ರದ ಜೊತೆ ಮಾತುಕತೆ ನಡೆಸಿ ರಾಜ್ಯಕ್ಕೆ ನ್ಯಾಯ ಕೊಡಿಸಬೇಕಾದಂತಹ ನಮ್ಮ ಕೇಂದ್ರ ಸಚಿವರು ಇನ್ನಿಲ್ಲದ ದ್ವೇಷ ರಾಜಕಾರಣವನ್ನ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಯಾತ್ರೆ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ. ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯವನ್ನ ಮುಚ್ಚಾಕಿ ಜನಗಳ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಿಕ್ಕೆ, ಜನಗಳ ಕಣ್ಣಿಗೆ ಮಣ್ಣು ಎರಚುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಕಾವೇರಿ ನದಿಯಲ್ಲಿ ಜುಲೈ ತಿಂಗಳಲ್ಲಿ ನಾವು ಬಿಡಬೇಕಾಗಿದ್ದ ನೀರು 40 TMC ತಮಿಳ್ನಾಡಿಗೆ ಬಿಡಬೇಕಾಗಿದ್ದು, ನಾವು ಬಿಟ್ಟಿರೋದು 98 TMC ನೀರು ಹರಿದು ಹೋಗಿದೆ. ಜುಲೈ ತಿಂಗಳು ಒಂದರಲ್ಲೇ 58 TMC ಎಕ್ಸ್ಟ್ರಾ ನೀರು ನಾವು ತಮಿಳ್ನಾಡಿಗೆ ಬಿಟ್ಟಿದ್ದೀವಿ. ಒಂದೇ ತಿಂಗಳಲ್ಲಿ 58 TMC ನೀರು ಹೋಗಿದೆ.
ಹೋದ ವರ್ಷ ಇದೇ ಟೈಮಲ್ಲಿ ನಾವು ಒಂದೊಂದು ಹನಿ ನೀರಿಗೂ ಪೂರ ಕೂಡ ಆಹಾಕಾರ, ಒಂದು ತಿಂಗಳ ಹಿಂದೆವರೆಗೆ ನಮಗೆ ಕುಡಿಯೋದಿಕ್ಕೆ ನೀರಿರಲಿಲ್ಲ. ಇವತ್ತು 58 TMC ಬರೀ ಒಂದು ತಿಂಗಳು ಜುಲೈನಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೇವೆ. ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮೇಕೆದಾಟು ಯೋಜನೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ. ಆ ಮೇಕೆದಾಟು ಯೋಜನೆ ಆದರೆ ಇಂಥ ಕಾಲದಲ್ಲಿ ಎಕ್ಸ್ಟ್ರಾ ನೀರನ್ನು ಹಿಡಿದಿಟ್ಕೋಬಹುದು. ತಮಿಳ್ನಾಡಿನ ನೀರಲ್ಲ, ಎಕ್ಸ್ಟ್ರಾ ಇವತ್ತು ಹೋಗಿ ಸಮುದ್ರಕ್ಕೆ ಸೇರ್ಕೋತಾ ಇದೆ. ಯಾರು ನಿಮ್ಮ ಹೊಟ್ಟೆ ತುಂಬಿದ್ಯಾ, ನನ್ನ ಹೊಟ್ಟೆ ತುಂಬಿದ್ಯಾ, ಹೋಗಿ ಸಮುದ್ರಕ್ಕೆ ಬೀಳ್ತಾ ಇದೆ ನೀರು. ಇವತ್ತು ಮಾನ್ಯ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಈ ಭಾಗದಿಂದ ಜನ ಅವ್ರಿಗೆ ಓಟ್ ಹಾಕಿ ಗೆಲ್ಸಿ ಕಳಿಸಿದ್ದಾರೆ. ಅವ್ರಿಗೆ ಏನಾದರೂ ಕಾಳಜಿ ಇದ್ದಿದ್ರೆ ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಬೇಕಾಗಿತ್ತು. ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆ ಅನ್ಯಾಯ ಮುಚ್ಚಾಕೊಳ್ಳೋಕ್ಕೋಸ್ಕರ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಂತ್ರಿಗಳಾಗಿದ್ದಾರೆ. ಕಳಸಾ ಬಂಡೂರಿ ಯೋಜನೆ ಕರ್ನಾಟಕದ ರೈತರಿಗಾಗಿ 30 ವರ್ಷದಿಂದ ಹೋರಾಟ ಮಾಡಿದ್ದಾರೆ. ಇವ್ರ ಯೋಗ್ಯತೆಗೆ ಒಂದು ಕಳಸಾ ಬಂಡೂರಿ ಯೋಜನೆಗೆ 11 ವರ್ಷದಿಂದ ಒಂದು ಅನುಮತಿ ಕೊಡಿಸಕ್ಕಾಗಿಲ್ಲ ಇವರಿಗೆ, ಬಿಜೆಪಿ ಅವರಿಗೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.